ವೀಕ್ಷಕರೇ ನಮಸ್ಕಾರ ಪ್ರಜಾಭಾರತಕ್ಕೆ ಸ್ವಾಗತ ನಾನು ನಿಮ್ಮ ಕೆ ದೀಪಕ್ ಭಾರತದ ಪ್ರಜೆಗಳಿಗೆ ಸ್ವಾತಂತ್ರ್ಯ ದಿನದ ಅಮೃತ ಮಹೋತ್ಸವದ ಶುಭಾಶಯಗಳು ಸ್ನೇಹಿತರೇ 47ರ ಸ್ವಾತಂತ್ರ್ಯಕ್ಕೆ 75ರ ಹರಯ ಮನುಷ್ಯನ ಐಸಿಗೆ ಹೋಲಿಸಿಕೊಂಡ್ರೆ 75 ವರ್ಷ ವೃದ್ಧಾಪ್ಯ ದೇಶದ ವಿಷಯ ಬಂದಾಗ 75 ವರ್ಷ ಟೀನೇಜ್ ಏಕೆಂದರೆ ಜಗತ್ತಿನ ಅನೇಕ ರಾಷ್ಟ್ರಗಳು 10ನೇ ಶತಮಾನದಲ್ಲಿಯೇ ಸ್ವಾತಂತ್ರ್ಯ ಪಡೆದು ಇಂದಿಗೂ ಸ್ವತಂತ್ರ ರಾಷ್ಟ್ರಗಳಾಗಿ ತಮ್ಮ ಅಸ್ತಿತ್ವ ಮತ್ತು ಅಸ್ಮಿತೆಯನ್ನು ಉಳಿಸಿಕೊಂಡಿದ್ದಾವೆ ಜಗತ್ತಿನಲ್ಲಿ ದೇಶದ ಸ್ವರೂಪವನ್ನು ಪಡೆದುಕೊಂಡ ರಾಷ್ಟ್ರಗಳಲ್ಲಿ ಭಾರತ 6ನೇ ಸ್ಥಾನದಲ್ಲಿದ್ದರೂ ಸ್ವಾತಂತ್ರ್ಯ ದಕ್ಕಿದ್ದು ಮಾತ್ರ 19ನೇ ಶತಮಾನದ ಮಧ್ಯಭಾಗದಲ್ಲಿ ಹಾಗಾಗಿ ನಾವು ನಮ್ಮ ದೇಶದ ಸ್ವಾತಂತ್ರ್ಯದ ದಿನ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದೇವೆ ಈ ಗಳಿಗೆ ನಮ್ಮೆಲ್ಲರ ಸಂಭ್ರಮದ ಕ್ಷಣವಾದರೂ ಸ್ವತಂತ್ರ ಭಾರತ ಇನ್ನು ಟೀನೇಜು ಈ ಹಂತದಲ್ಲಿ ಮೈಮರೆಯದೆ ಎಚ್ಚರಿಕೆ ವಹಿಸಬೇಕಿದೆ ಸ್ವಾತಂತ್ರ್ಯ ದಿನದ ಅಮೃತ ಮಹೋತ್ಸವದ ಈ ವಿಶೇಷ ಸಂದರ್ಭದಲ್ಲಿ ಭಾರತಕ್ಕೆ ಬಂದ 47ರ ಸ್ವಾತಂತ್ರ್ಯದ ನೈಜ ಕಲ್ಪನೆ ಸಾಕಾರಗೊಂಡಿದ್ಯಾ ಅಥವಾ ನಮ್ಮ ಸ್ವಾತಂತ್ರ್ಯ ಇಂದಿಗೂ ರಾಜಕಾರಣಿಗಳ ಜೇಬಿಗೆ ಪೊಲೀಸರ ಲಾಟಿಗೆ ಕೋಟ್ಯಾಧಿಪತಿಗಳ ಕೋಣೆಗೆ ಪತ್ರಕರ್ತರ ಬಾಯಿಗೆ ಸೀಮಿತಗೊಂಡಿದ್ಯಾ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವುದೇ ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಇದು ಪ್ರಜಾಭಾರತದ ವಿಶೇಷ ಜಗತ್ತಿನ ಅತ್ಯಂತ ಹಳೆಯ ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಒಂದು ಸುಮಾರು 75000 ವರ್ಷಗಳ ಇತಿಹಾಸ ಹೊಂದಿರುವ ಭಾರತದ ನೆಲಕ್ಕೆ ಸ್ವಾತಂತ್ರ್ಯ ದೊರಕಿದ್ದು ಕೇವಲ 75 ವರ್ಷಗಳ ಹಿಂದೆ ದುರಾದೃಷ್ಟವಶಾತ್ ಭಾರತದಲ್ಲಿ ಮಾನವ ಸಂಪತ್ತಿಗೆ ನೈಸರ್ಗಿಕ ಸಂಪತ್ತಿಗೆ ಜ್ಞಾನದ ಸಂಪತ್ತಿಗೆ ಕೊರತೆ ಏನು ಇರಲಿಲ್ಲ ಆದರೆ ಭಾರತೀಯರ ಗುಲಾಮಗಿರಿಯ ಮನಸ್ಥಿತಿ ಈ ದೇಶಕ್ಕೆ ತಡವಾಗಿ ಸ್ವಾತಂತ್ರ್ಯ ದೊರಕುವಂತೆ ಮಾಡಿತು ಬುದ್ಧನ ನಾಡು ಭಾರತದಲ್ಲಿ ಜಗತ್ ಪ್ರಸಿದ್ಧ ನಳಿಂದ ತಕ್ಷಶಿಲಾ ವಿಕ್ರಮಶಿಲಾ ಪುಷ್ಪಗಿರಿ ವಿಶ್ವವಿದ್ಯಾನಿಲಯಗಳಿದ್ದವು ಆ ಕಾಲದಲ್ಲಿಯೇ ಕಲೆ ವೈದ್ಯಕೀಯ ಖಗೋಳ ವಿಜ್ಞಾನ ಗಣಿತ ರಾಜ್ಯಶಾಸ್ತ್ರ ಯುದ್ಧ ಪರಿಣಿತಿ ವಿಷಯಗಳನ್ನು ಕಲಿಯಲು ಜಪಾನ್ ಚೀನಾ ಶ್ರೀಲಂಕಾ ಟಿಬೆಟ್ ಇಂಡೋನೇಷ್ಯಾ ಪರ್ಷಿಯಾ ಟರ್ಕಿ ದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಭಾರತಕ್ಕೆ ಬರುತ್ತಿದ್ದರು ಭಾರತವು ಇಡೀ ಜಗತ್ತಿನಲ್ಲಿ ಅತ್ಯಂತ ವೈವಿಧ್ಯಮಯ ರಾಷ್ಟ್ರವಾಗಿತ್ತು ಸುಮಾರು 4635 ರೀತಿಯ ಜನಾಂಗೀಯ ಪಂಗಡಗಳು 325 ಭಾಷೆಗಳು 25 ಕ್ಕೂ ಹೆಚ್ಚು ಲಿಪಿಗಳು ಹೊಂದಿರುವ ದೇಶವಿದು ಒಂದೊಂದು ಜನಾಂಗವು ಅವರದೇ ಆದ ವಸ್ತ್ರ ಸಂಸ್ಕೃತಿ ಆಹಾರ ಸಂಸ್ಕೃತಿ ಜೀವನ ಪದ್ಧತಿ ಆಚಾರ ವಿಚಾರಗಳನ್ನು ಹೊಂದಿದ್ದು ಇಷ್ಟೊಂದು ವಿಶಿಷ್ಟವಾದ ದೇಶವನ್ನು ವಿಶ್ವದ ಯಾವ ಮೂಲೆಯಲ್ಲೂ ಕಾಣಲು ಸಾಧ್ಯವಿಲ್ಲ ಆದರೆ ಈ ಎಲ್ಲ ವೈವಿಧ್ಯಮಯಗಳಿಗೆ ವ್ಯಾಧಿಯನ್ನು ಉಂಟು ಮಾಡಿದ್ದು ಇಲ್ಲಿನ ಮನುಧರ್ಮಶಾಸ್ತ್ರದ ಜಾತಿ ವ್ಯವಸ್ಥೆ ಒಂದು ಜಾತಿಯಿಂದ ಮತ್ತೊಂದು ಜಾತಿಗೆ ಯಾವುದೇ ಅನುವಂಶೀಯ ಭಿನ್ನತೆ ಇಲ್ಲದಿರುವುದು ವೈಜ್ಞಾನಿಕವಾಗಿ ದೃಢಪಟ್ಟಿದ್ದರೂ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ದೇವರು ಮತ್ತು ಗೊಡ್ಡು ಸಂಪ್ರದಾಯಗಳನ್ನು ಹುಟ್ಟುಹಾಕಿದ್ದು ಭಾರತಕ್ಕೆ ತಟ್ಟಿದ ಬಹುದೊಡ್ಡ ಶಾಪ ಇಂತಹ ವಿಶಿಷ್ಟ ಮತ್ತು ವಿಚಿತ್ರ ದೇಶವನ್ನ ಒಬ್ಬ ವ್ಯಕ್ತಿ ಆಡಳಿತ ನಡೆಸಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯಿಂದ ಈ ದೇಶ ಬೆಳೆದಿಲ್ಲ ಉಳಿದಿಲ್ಲ ನಮ್ಮ ಭಾರತವನ್ನ ಕ್ರಿಸ್ತಪೂರ್ವ 3000 ವರ್ಷದಿಂದ ಕ್ರಿಸ್ತಶಕ 985 ರವರೆಗೆ ಸಿಂಧು ನಾಗರಿಕತೆ ಮೌರ್ಯರು ಗುಪ್ತರು ಕುಶನರು ಹರ್ಷವರ್ಧನರು ರಾಷ್ಟ್ರಕೂಟರು ಚೋಳರು ಚಾಣುಕ್ಯರು ಪಲ್ಲವರು ಪಾಂಡ್ಯನರು ಆಳಿದ್ದಾರೆ ಕ್ರಿಸ್ತಶಕ 986 ರಿಂದ ಕ್ರಿಸ್ತಶಕ 1756 ರವರೆಗೆ ಸುಲ್ತಾನರು ಟರ್ಕಿಯನ್ನರು ಪರ್ಷಿಯನ್ನರು ಹೂಣರು ತುಗಲಕರು ಖಿಲ್ಜಿಗಳು ಮೊಘಲರು ಬಹಮನಿಯರು ಈ ದೇಶವನ್ನು ಆಳಿದ್ದಾರೆ ಇನ್ನು ಆಧುನಿಕ ಇತಿಹಾಸಕ್ಕೆ ಬರುವುದಾದರೆ 1757 ರಿಂದ 1947 ರವರೆಗೆ ಅಂದರೆ ನಮಗೆ ಸ್ವಾತಂತ್ರ್ಯ ಬರುವವರೆಗೂ ಫ್ರೆಂಚರು ಪೋರ್ಚುಗೀಸರು ಡಚ್ಚರು ಮತ್ತು ಬ್ರಿಟಿಷರು ಭಾರತವನ್ನು ಆಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಭಾರತದಂತಹ ವೈವಿಧ್ಯಮಯ ದೇಶವನ್ನು ಹಿಂದೂ ರಾಜರು ಆಳಿದ್ದಾರೆ ಮುಸ್ಲಿಂ ರಾಜರು ಆಳಿದ್ದಾರೆ ಕ್ರೈಸ್ತರು ಆಳ್ವಿಕೆ ನಡೆಸಿದ್ದಾರೆ ಇಂತಹ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದದ್ದಾದರೂ ಯಾವಾಗ ಮತ್ತು ಹೇಗೆ ಭಾರತದ ಸ್ವಾತಂತ್ರ್ಯದ ಹೋರಾಟಕ್ಕೆ ಎರಡು ಪ್ರಮುಖ ಆಯಾಮಗಳಿದೆ ಮೊದಲನೆಯದು ಬ್ರಿಟಿಷರ ಗುಲಾಮಗಿರಿಯಿಂದ ಭಾರತವನ್ನು ಪಾರು ಮಾಡಲು ರಾಜಕೀಯ ಸ್ವಾತಂತ್ರ್ಯದ ಹೋರಾಟ ಎರಡನೆಯದು ಅಸ್ಪೃಶ್ಯತೆ ಲಿಂಗತಾರತಮ್ಯ ಜೀತಗಾರಿಕೆ ಬಾಲ್ಯ ವಿವಾಹ ಸತಿಸಹಗಮನ ದೇವದಾಸಿ ಪದ್ಧತಿಯಂತಹ ಸಾಮಾಜಿಕ ಪಿಡುಗುಗಳಿಂದ ಭಾರತವನ್ನು ವಿಮೋಚನೆಗೊಳಿಸಲು ಸಾಮಾಜಿಕ ಸ್ವಾತಂತ್ರ್ಯದ ಹೋರಾಟ ಸ್ನೇಹಿತರೆ ಭಾರತದ ರಾಜಕೀಯ ಮತ್ತು ಭೌಗೋಳಿಕ ಸ್ವಾತಂತ್ರ್ಯಕ್ಕಾಗಿ ಸ್ಥಾಪನೆಗೊಂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೂಲಕ
महात्मा गांधीजी, जवाहरलाल नेहरू, मौलाना अब्दुल कलाम आजाद, सरदार वल्लभभाई पटेल, लाला लजपत राय, राजा राम मोहन राय, सुभाष चंद्र बोस सेरदंते हलवु नायकर नेतृत्वदल्ली होराटगळु नडेदरे ಭಾರತದ ಸಾಮಾಜಿಕ ಮತ್ತು ಮಾನವ ಸ್ವಾತಂತ್ರ್ಯದ ಹೋರಾಟದಲ್ಲಿ ಒಂಟಿ ಸಲಗದಂತೆ ಹೋರಾಟ ನಡೆಸಿದವರು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದಕ್ಕೂ ಮೊದಲು ರಾಜ ಮಹಾರಾಜರುಗಳು ಒಲ್ಲದ ಮನಸ್ಸಿನಲ್ಲಿಯೇ ಬ್ರಿಟಿಷರೊಂದಿಗೆ ರಾಜಿ ಮಾಡಿಕೊಂಡು ರಾಜಾಡಳಿತ ನಡೆಸುತ್ತಿದ್ದ ಕಾಲದಲ್ಲಿಯೇ ಆದಿವಾಸಿಗಳು ತಮ್ಮ ಶಕ್ತಿಯನ್ನೆಲ್ಲ ಕ್ರೋಡೀಕರಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ್ದರು. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಮರೆಯುವಂತಿಲ್ಲ. ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಂದ ಆರಂಭಗೊಂಡು ಕಿತ್ತೂರು ರಾಣಿ ಚನ್ನಮ್ಮರವರವರೆಗೆ ಆನಿ ಬೆಸೆಂಟ್, ಸರೋಜಿನಿ ನಾಯ್ಡು, ಸಾವಿತ್ರಿ ಬಾಪುಲೆ ಅವರ ಕೊಡುಗೆಗಳನ್ನು ಸ್ಮರಿಸಬೇಕಾಗಿದೆ. ಸಿಪಾಯಿ ದಂಗೆ ಮೊದಲ ಸ್ವತಂತ್ರ ಸಂಗ್ರಾಮ ಎಂದು ಪರಿಗಣಿಸಲಾಗಿದ್ದರೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವದ ಅಸಹಕಾರ ಚಳವಳಿ, ಚೌರಿ ಚೌರಾ ಚಳವಳಿ, ಕಾಂಗ್ರೆಸ್ ಅಧಿವೇಶನ, ಉಪ್ಪಿನ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಆಂದೋಲನ ರಾಜಕೀಯ ಸ್ವಾತಂತ್ರ್ಯದ ಮೈಲಿಗಲ್ಲುಗಳು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ನಡೆದ ಚೌದರ್ ಕೆರೆ ಚಳವಳಿ, ಮಹಾಡ್ ಸತ್ಯಾಗ್ರಹ, ಮನುಸ್ಮೃತಿ ದಹನ ಚಳವಳಿಯಿಂದ ಆರಂಭಗೊಂಡು ಭಾರತದ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಭಾರತಕ್ಕೆ ಸರ್ವಶ್ರೇಷ್ಠ ಲಿಖಿತ ಸಂವಿಧಾನವನ್ನು ಸಮರ್ಪಿಸಿದವರೆಗೂ ಭಾರತದ ವಿಮೋಚನೆಗೆ ನಡೆದ ಹೋರಾಟಗಳೇ ಆಗಿದೆ. ಇದು ಸ್ವಾತಂತ್ರ್ಯ ಸಂಗ್ರಾಮದ ಪ್ರಾಚೀನ ಮತ್ತು ಆಧುನಿಕ ಭಾರತದ ಚರಿತ್ರೆ. ಇನ್ನು ಪರಕೀಯರ ದಾಳಿ, ಸಂಪತ್ತು ಲೂಟಿ, ಮನುಸ್ಮೃತಿಯ ಜಾತಿ ವ್ಯವಸ್ಥೆಯಿಂದ ಸ್ವಾತಂತ್ರ್ಯ ಬಂದಾಗ ಭಾರತದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿ ಹೇಗಿತ್ತು, ಭಾರತದ ಜನರ ಜೀವನ ಮಟ್ಟ ಹೇಗಿತ್ತು, ಸ್ವಾತಂತ್ರ್ಯ ಬಂದು 75 ವರ್ಷಗಳಲ್ಲಿ ಭಾರತ ಹೇಗೆ ಬದಲಾಗಿದೆ, ಇದೆಲ್ಲವನ್ನು ತಿಳಿಯೋದಕ್ಕೆ ಈ ಅಂಕಿಅಂಶಗಳನ್ನು ಗಮನಿಸಿ. ಸ್ನೇಹಿತರೆ, ಮೊದಲೇ ತಿಳಿಸಿದಂತೆ 75,000 ವರ್ಷಗಳ ಇತಿಹಾಸವಿರುವ ಭಾರತದಲ್ಲಿ ಮಾನವ ಸಂಪತ್ತಿಗೆ, ನೈಸರ್ಗಿಕ ಸಂಪತ್ತಿಗೆ, ಜ್ಞಾನ ಸಂಪತ್ತಿಗೆ ಕೊರತೆ ಏನೂ ಇರಲಿಲ್ಲ. ಆದರೆ ಜಾತಿಯನ್ನು ಹುಟ್ಟುಹಾಕಿದವರಿಂದ ಶ್ರೀಮಂತ ದೇಶ ಭಾರತ ದಾರಿದ್ರ್ಯದ ದೇಶವಾಗಿ ಪರಿಣಮಿಸಿತು. ಮನುಧರ್ಮ ಶಾಸ್ತ್ರದ ಕಟ್ಟುಪಾಡುಗಳಿಂದ ಈ ನೆಲದ ಬಹುಸಂಖ್ಯಾತ ಮೂಲ ನಿವಾಸಿಗಳು ಮಾನವ ಹಕ್ಕುಗಳಿಂದ ವಂಚಿತರಾಗಬೇಕಾಯಿತು. ಹಸಿವು, ಬಡತನ, ಅಜ್ಞಾನ ಈ ದೇಶಕ್ಕೆ ಅಂಟಿದ ಬಹುದೊಡ್ಡ ಶಾಪವಾಯಿತು. ಇಂತಹ ದೇಶ 75 ವರ್ಷಗಳಲ್ಲಿ ಬದಲಾಗಿದ್ದಾದರೂ ಹೇಗೆ ಮತ್ತು ಬೆಳೆದದ್ದಾದರೂ ಹೇಗೆ, ಇದೊಂದು ರೋಚಕ. ಇದಕ್ಕೆ ಕಾರಣ ನಮ್ಮನ್ನೆಲ್ಲ ಆಳಿದ ಸರ್ಕಾರಗಳು ಮತ್ತು ಸರ್ಕಾರಕ್ಕೆ ಮಾರ್ಗಸೂಚಿಯನ್ನು ಹಾಕಿಕೊಟ್ಟ ಸಂವಿಧಾನ. ಇದರ ಪರಿಣಾಮ 1947ರಲ್ಲಿ ಶೇಕಡ 12ರಷ್ಟಿದ್ದ ಭಾರತದ ಸಾಕ್ಷರತೆ 2011ರ ವೇಳೆಗೆ ಶೇಕಡ 74ಕ್ಕೆ ಏರಿದೆ. 1947ರಲ್ಲಿ ಶೇಕಡ 55ರಷ್ಟಿದ್ದ ಬಡತನ ಈಗ ಶೇಕಡ 20ಕ್ಕೆ ಇಳಿದಿದೆ. ಸ್ವತಂತ್ರ ಬಂದಾಗ ಇದ್ದ 52 ಮಿಲಿಯನ್ ಆಹಾರ ಉತ್ಪಾದನೆ ಈಗ 264 ಮಿಲಿಯನ್ ಟನ್ಗೆ ಏರಿಕೆಯಾಗಿದೆ. 11 ವಿಶ್ವವಿದ್ಯಾನಿಲಯಗಳ ಜಾಗದಲ್ಲಿ 573 ವಿಶ್ವವಿದ್ಯಾನಿಲಯಗಳು ತಲೆ ಎತ್ತಿ ನಿಂತಿದೆ. ಭಾರತದ GDP 1960ರಲ್ಲಿ 2.4 ಲಕ್ಷ ಕೋಟಿ ಇತ್ತು. ಇದು 2011ಕ್ಕೆ 120 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಳಗೊಂಡಿದೆ. ಸ್ವಾತಂತ್ರ್ಯ ಬಂದಾಗ 1362 ಮೆಗಾವ್ಯಾಟ್ಸ್ ವಿದ್ಯುತ್ ಉತ್ಪಾದನೆಯಾಗುತ್ತಿತ್ತು. ಈಗ ಭಾರತದಲ್ಲಿ 2011ರಲ್ಲಿ 2.45 ಲಕ್ಷ ಮೆಗಾ ವಿದ್ಯುತ್ ಉತ್ಪಾದನೆಯಾಗ್ತಾ ಇದೆ. 1950ರಲ್ಲಿ ಕೇವಲ 3061 ಹಳ್ಳಿಗಳಿಗೆ ಕರೆಂಟ್ ಇತ್ತು. ಈಗ 572,414 ಹಳ್ಳಿಗಳಲ್ಲಿ ಕರೆಂಟ್ ಇದೆ. 1951ರಲ್ಲಿ ಕೇವಲ 4 ಲಕ್ಷ ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಿತ್ತು. ಅದು ಈಗ 50 ಲಕ್ಷ ಕಿಲೋಮೀಟರ್ ರಸ್ತೆಗೆ ಹೆಚ್ಚಳಗೊಂಡಿದೆ. ನಗರದ ಜನಸಂಖ್ಯೆ ಸ್ವಾತಂತ್ರ್ಯ ಬಂದಾಗ ಶೇಕಡ 17ರಷ್ಟು ಮಾತ್ರ ಇತ್ತು. ಇದು 2011ರ ವೇಳೆಗೆ ಶೇಕಡ 31ರಷ್ಟು ವಿಸ್ತೀರ್ಣಗೊಂಡಿದೆ. ಇವೆಲ್ಲವೂ ಹೆಮ್ಮೆಯ ಸಂಗತಿಗಳಾದರೂ ಪ್ರಸ್ತುತ ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಕೋಮುವಾದಿಗಳ ಕೈಗೆ ಸಿಕ್ಕಿ ಸಂವಿಧಾನದ ಮೂಲ ಆಶಯಗಳಾದ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಸಹೋದರತ್ವಕ್ಕೆ ಅಪಾಯ ಬಂದೊದಗಿದೆ. ಹೊಸ ಶಿಕ್ಷಣ ನೀತಿ, ಖಾಸಗೀಕರಣ ನೀತಿ, ಕಾರ್ಮಿಕ ವಿರೋಧಿ ನೀತಿ, ರೈತ ವಿರೋಧಿ ನೀತಿ, ವಿದ್ಯಾರ್ಥಿ ವಿರೋಧಿ ನೀತಿ, ಬಡ ವರ್ಗಗಳ ವಿರೋಧಿ ನೀತಿಗಳಿಂದ ಇಂದು ಭಾರತದ ಸ್ವಾತಂತ್ರ್ಯ ಉಳ್ಳವರ ಪಾಲಾಗುತ್ತಿದೆ. ಅಂದು ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆ ವಿಧಿಸಿ ಉಪ್ಪಿನ ಸತ್ಯಾಗ್ರಹ ನಡೆದದ್ದು ಈಗ ಇತಿಹಾಸ. ಆದರೆ ಈಗ ತಿನ್ನುವ ಅನ್ನ, ಕುಡಿಯುವ ನೀರು, ಓಡಾಡುವ ನೆಲ, ದುಡಿಯುವ ದುಡ್ಡಿನ ಮೇಲೆ ಮನಸೋ ಇಚ್ಛೆ ತೆರಿಗೆಗಳನ್ನು ವಿಧಿಸಿ
ಬ್ರಿಟಿಷರನ್ನು ಮೀರಿಸಿದ್ದಾರೆ ಇಲ್ಲಿನ ಬ್ರಿಟಿಷ್ ಸಂತತಿಗಳು. ಈ 75 ವರ್ಷಗಳಲ್ಲಿ ಭಾರತವು 1975 ರಲ್ಲಿ ಎದುರಿಸಿದ ಘೋಷಿತ ತುರ್ತು ಪರಿಸ್ಥಿತಿಗಿಂತಲೂ ಈಗ ಎದುರಿಸುತ್ತಿರುವ ಅಘೋಷಿತ ತುರ್ತು ಪರಿಸ್ಥಿತಿ ಹೆಚ್ಚು ಅಪಾಯ ಎನಿಸಿದೆ. ಇದನ್ನ ಮರೆಮಾಚಲು ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಎತ್ತಿಕಟ್ಟಿ ಜನರು ಕೇಳಬೇಕಾದದ್ದನ್ನೆಲ್ಲ ಮರೆತು ಬೇಡವಾದ ವಿಷಯಗಳ ಕಡೆಗೆ ಗಮನ ಹರಿಸುವಂತೆ ಮಾಡಿದ್ದಾರೆ. ಅಂದು ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನು ಅನುಸರಿಸಿ ಗೆದ್ದಿದ್ದರೆ ಇಂದು ಭಾರತದ ಬ್ರಿಟಿಷ್ ಸಂತತಿಗಳು ಡೈವರ್ಟ್ ಅಂಡ್ ರೂಲ್ ಪಾಲಿಸಿಯನ್ನು ಅನುಸರಿಸಿ ಬಹುಪಾಲು ಯಶಸ್ವಿಯಾಗಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕೆ ಲವಲೇಶದಷ್ಟು ಕೊಡುಗೆ ನೀಡದ ಮಂದಿಗಳು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸುವ ಜಾಗದಲ್ಲಿ ಕುಳಿತದ್ದು ಈ ದೇಶದ ಬಹುದೊಡ್ಡ ದುರಂತ. ದೇಶದ ಧ್ವಜ, ದೇಶದ ಲಾಂಛನ, ದೇಶದ ಸಂವಿಧಾನವನ್ನು ಗೌರವಿಸದ ನಕಲಿ ದೇಶಭಕ್ತರು ಈಗ ಹರ್ ಘರ್ ತಿರಂಗ ಎಂದು ಘೋಷಣೆ ಹಾಕುತ್ತಿದ್ದಾರೆ. ಹೇರಿಕೆ ಮತ್ತು ತೋರಿಕೆ ನಿಜವಾದ ದೇಶಪ್ರೇಮವಲ್ಲ ಎಂಬುದನ್ನು ಈ ಮಂದಿ ಅರಿಯಬೇಕಿದೆ. ಹುಸಿ ದೇಶಭಕ್ತರೆ, ನೀವು ನೈಜ ದೇಶಪ್ರೇಮಿಗಳಾಗಿದ್ದರೆ ಹಸಿದವರಿಗೆ ಅನ್ನ ನೀಡಿ, ಯುವಕರಿಗೆ ಉದ್ಯೋಗ ನೀಡಿ, ನಿರಾಶ್ರಿತರಿಗೆ ಮನೆಗಳನ್ನು ಕಟ್ಟಿಸಿ, ರೈತರ ಭೂಮಿಯನ್ನು ಉಳಿಸಿ, ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಶಿಕ್ಷಣವನ್ನು ನೀಡಿ, ದೀನ ದಲಿತರನ್ನು ಪ್ರೀತಿಸಿ, ಮಹಿಳೆಯರು ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡಿ, ದೇಶದ ಲಾಂಛನ, ರಾಷ್ಟ್ರಗೀತೆ, ಸಂವಿಧಾನವನ್ನು ಗೌರವಿಸಿ, ಇದರ ಜೊತೆಗೆ ನಿಮ್ಮ RSS ಶಾಖೆಗಳಲ್ಲಿ ಸಂವಿಧಾನವನ್ನು ಬೋಧಿಸಿ, ರಾಷ್ಟ್ರಧ್ವಜವನ್ನು ಆರಿಸಿ, ಸರ್ವ ಧರ್ಮಗಳನ್ನು ಸಮಾನವಾಗಿ ಕಾಣಿ. ಇದನ್ನು ಬಿಟ್ಟು ದೇಶಭಕ್ತಿಯ ಫ್ಯಾನ್ಸಿ ಡ್ರೆಸ್ ಧರಿಸಿ ಫ್ಯಾನ್ಸಿ ಫ್ಯಾನ್ಸಿ ಭಾಷಣಗಳನ್ನು ಮಾಡಿದ ಮಾತ್ರಕ್ಕೆ ನೀವು ಎಂದಿಗೂ ನೈಜ ದೇಶಪ್ರೇಮಿಗಳಾಗಲು ಸಾಧ್ಯವಿಲ್ಲ. ಏಕೆಂದರೆ 8 ವರ್ಷಗಳಲ್ಲಿ ಭಾರತದ ಹಸಿವಿನ ಸೂಚ್ಯಂಕ ಕುಸಿದಿದೆ, ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆ, ರೈತರ ಭೂಮಿ ಉಳ್ಳವರ ಪಾಲಾಗುತ್ತಿದೆ, ಶಾಲೆಗಳಲ್ಲಿ ಮಕ್ಕಳಿಗೆ ಅಜ್ಞಾನ ಮತ್ತು ದ್ವೇಷವನ್ನು ಬಿತ್ತಲಾಗುತ್ತಿದೆ, ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿದೆ, ದೇಶದ ಲಾಂಛನ, ರಾಷ್ಟ್ರಗೀತೆ, ಸಂವಿಧಾನಕ್ಕೆ ಅಪಚಾರವೆಸಗಲಾಗುತ್ತಿದೆ. ಇದಕ್ಕೆ ಸಾವಿರ ಸಾವಿರ ಉದಾಹರಣೆಗಳನ್ನು ನಾವು ಕೊಡಬಲ್ಲೆವು. ಆದ್ದರಿಂದ ಭಾರತೀಯರು ಈ ಸುಳ್ಳುಗಾರರು, ಲೂಟಿಕೋರರು, ಹುಸಿ ದೇಶಭಕ್ತರ ಬಗ್ಗೆ ಎಚ್ಚರಿಕೆ ವಹಿಸಬೇಕಿದೆ ಮತ್ತು ಸಂವಿಧಾನದ ಆಶಯಗಳ ಉಳಿವಿಗೆ ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಣಿಯಾಗಬೇಕಿದೆ. 75 ವರ್ಷಗಳ ಹಿಂದೆ ನಡೆದ ಉಪ್ಪಿನ ಸತ್ಯಾಗ್ರಹವನ್ನು ನಾವು ಸ್ಮರಿಸಿಕೊಳ್ಳಬೇಕಿದೆ. ಅಸಹಕಾರ ಚಳುವಳಿಯನ್ನು ಒಮ್ಮೆ ಸ್ಮರಿಸಬೇಕಿದೆ. ಭಾರತ ಬಿಟ್ಟು ತೊಲಗಿ ಆಂದೋಲನ ನಮಗೆ ಸ್ಫೂರ್ತಿಯಾಗಬೇಕಿದೆ. ಈ ದೇಶ ಒಬ್ಬ ವ್ಯಕ್ತಿಯದ್ದಲ್ಲ, ಒಂದು ಪಕ್ಷದ್ದಲ್ಲ, ಒಂದು ಸಂಘಟನೆಗೆ ಸೀಮಿತವಾಗಿಲ್ಲ ಎಂಬುದನ್ನು ನಾವು ಸಾಬೀತುಪಡಿಸಬೇಕಿದೆ. ಇದು ನಮ್ಮೆಲ್ಲರ ದೇಶ, ನನ್ನ ದೇಶ ಎಂದು ಹೆಮ್ಮೆಯಿಂದ ಸಾರಿ ಸಾರಿ ಪ್ರತಿಯೊಬ್ಬ ಭಾರತೀಯನು ಹೇಳಬೇಕಿದೆ. ದೇಶದಲ್ಲಿ ನಡೆಯುತ್ತಿರುವ ಸರ್ವಾಧಿಕಾರಿ ಧೋರಣೆಯನ್ನು ಪ್ರಶ್ನಿಸುವುದು ಮತ್ತು ಪ್ರತಿಭಟಿಸುವುದು ಪ್ರತಿಯೊಬ್ಬ ಭಾರತೀಯನ ಆಜನ್ಮಸಿದ್ಧ ಹಕ್ಕು ಎನ್ನುವುದನ್ನು ಮರೆಯಬೇಡಿ. ನಾವು ಮೌನ ವಹಿಸಿದರೆ ತಡವಾಗಿ ದೊರಕಿದ ಸ್ವಾತಂತ್ರ್ಯ ಅತಿ ಬೇಗ ಕಳೆದುಕೊಳ್ಳುವ ಅಪಾಯವಂತೂ ಇದೆ ಎಂದು ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಶುಭಾಶಯಗಳು, ವಂದನೆಗಳು.